ಎಲ್ಲರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ ಕಾಣ ಸಂಜೀವಿನಿ ನಮ್ಮ ಆರೋಗ್ಯ ನಮಗೆಲ್ಲ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಎರಡು ಗಂಡನ ಪ್ರೆಸ್ ಮಾಡಿ ಇವತ್ತು ಅನ್ವಾಂಟೆಡ್ ಹೇರ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ಅಂದರೆ ಅನಗತ್ಯ ಕೂದಲು ಅನಾವಶ್ಯಕ ಕೂದಲು ಅಂತಲೇ ಹೇಳ್ಬೋದು ಇದು ಕೈ ಕಾಲು ಜಾಸ್ತಿ ಇರುತ್ತೆ ತುಟಿ ಮೇಲ್ಭಾಗದಲ್ಲಿ ತುಂಬ ಜನಕ್ಕೆ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಕೆನ್ನೆ ಭಾಗದಲ್ಲಿ ಹಣೆ ಭಾಗದಲ್ಲಿ ಕಂಕ್ಳಲ್ಲಿ ಹೀಗೆ ತುಂಬ ಜಾಸ್ತಿ ಏನಾರ ಇದ್ದರೆ ಅದನ್ನು ನೀವು ಹೊರಗಡೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ರಿಮೂವ್ ಮಾಡಿಸ್ಕೋಬೇಕಾಗತ್ತೆ ಇವತ್ತು ನಾನು ಹೇಳ್ತಾ ಇರೋದು ಮನೆ ಮದ್ದು ಈ ಮನೆ ಮದ್ದು ನೀವು ಯೂಸ್ ಮಾಡಿದರೆ ಬ್ಯೂಟಿ ಪಾರ್ಲರ್ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ನೀವು ಈ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೊದಲೇ ಮನೆಮದ್ದು ಸಕ್ಕರೆ ನಿಂಬೆಹಣ್ಣು ಕಡಲೆ ಹಿಟ್ಟು ನೆನ್ಪಿಟ್ಕೊಳ್ಳಿ ಕಡಲೆ ಹಿಟ್ಟು ಒಳ್ಳೆ ಬ್ರ್ಯಾಂಡ್ದೇ ತೊಗೊಳ್ಳಿ ಆದಷ್ಟು ತುಂಬ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸಕ್ಕರೆ ಎರಡು ಸ್ಪೂನು ನಿಂಬೆಹಣ್ಣು ರಸ ಅರ್ಧ ಸ್ಪೂನು ಅಥವಾ ಅರ್ಧ ಹೋಳು ನಿಂಬೆಹಣ್ಣು ರಸ ಬೇಕಾಗುತ್ತೆ ಏನು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಎಲ್ಲಿ ತುಟಿ ಭಾಗದಲ್ಲಿ ಕೆಣ್ಣೆ ಭಾಗದಲ್ಲಿ ನಿಮಗೆ ಎಲ್ಲಿ ಜಾಸ್ತಿ ಕೂದಲು ಬೆಳೆದಿದೆ ಅದೆಲ್ಲ ಹಚ್ಚಿ ಹಚ್ಚಿ ಅದು ಒಣಗಾಗಿಬಿಡಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಅದು ಒಣಗುತ್ತೆ ಅದು ಸಕ್ಕರೆ ಇರೋದ್ರಿಂದ ಅಂಟಣ್ಣು ಥರ ಇರುತ್ತಲ್ವ ಅದರ ಮೇಲೆ ಹತ್ತಿ ಇಟ್ಬೇಕು ಫ್ರೆಂಡ್ಸ್ ಹತ್ತಿನ ಹತ್ತಿನ ಅದ್ರ ಮೇಲೆಲ್ಲ ಅಂಟಿಸಿ ನೀವು ಎಲ್ಲೆಲ್ಲಿ ಹಚ್ಚಿಡ್ತೀರ ಅಲ್ಲೆಲ್ಲ ಅಣಿಸಿ ಹತ್ತಿ ಸಹಾಯದಿಂದ ತೆಗಿಬೇಕು ನೀರಲ್ಲಿ ಡೈರೆಕ್ಟಾಗಿ ವಾಶ್ ಮಾಡಿಬಿಡಿ ಹತ್ತಿ ಸಹಾಯದಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗಿರಿ ಆವಾಗ ನಿಮಗೆ ಕೂದಲು ಬಂದುಬಿಡುತ್ತೆ ಹಾಗೆ ತೆಗಿಯಕ್ಕೆ ಹೋದ್ರೆ ಹಿಂಸೆ ಆಗುತ್ತೆ ಸೊ ಅದ್ರ ಮೇಲೆ ಅಂಟಿಸಿ ಫಸ್ಟು ಹತ್ತಿ ಸಹಾಯದಿಂದ ತೆಗೀರಿ ಉಗುರು ಉಗುರುಬೆಚ್ಚಗಿರ ನೀರಲ್ಲಿ ತೊಳೀರಿ ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಆಲ್ಮೋಸ್ಟ್ ನೈಂಟಿ ಅಷ್ಟು ಕೂದಲು ಎಲ್ಲ ರಿಮೂವ್ ಆಗುತ್ತೆ ಎರಡನೇ ಮನೆ ಮದ್ದು ಮೊಟ್ಟೆ ಮೊಟ್ಟೆ ಬಿಳಿ ಬೇಕು ಎಗ್ ವೈಟ್ ಮಾತ್ರ ಒಂದು ಮೊಟ್ಟೆ ಬಿಳಿ ಭಾಗ ತಗೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಅರ್ಧ ಸ್ಪೂನಷ್ಟು ಅಲೋವೆರಾ ಸಾಕಾಗುತ್ತೆ ಎಗ್ ವೈಟು ಓನ್ಲಿ ಒಂದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ನೋಡಿ ಈ ಥರ ಒಂದು ಮಾಸ್ಕ್ ಥರ ಆಗುತ್ತೆ ಹಚ್ಚಿ ಅದು ಒಣಗಿದ ಮೇಲೆ ತೆಗಿಬೇಕು ಎಲ್ಲ ಅನ್ವಾಂಟೆಡ್ ಹೇರ್ ರೆಮಿಡಿ ಹೇಳ್ಬೇಕು ನೆನ್ಬಿಟ್ಕೊಳ್ಳಿ ಹತ್ರ ಹಚ್ಚಬಾರ್ದು ಮೀನ್ಸ್ ಕಣ್ಣಿಗೆ ಕೆರಡೆಯವರೆಗೆ ಕಣ್ಣ ಮೇಲೆ ಅಲ್ಲೆಲ್ಲ ಹಚ್ಚಬೇಡಿ ಹೈಬ್ರೋ ಹತ್ತಿರ ಎಲ್ಲ ಹಚ್ಚಬೇಡಿ ಹೈಬ್ರೋ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ ಹುಷಾರು ಹೈಬ್ರೋ ಹತ್ರ ಟಚ್ ಮಾಡಬಾರ್ದು ಕಣ್ಣ ಹತ್ರ ಟಚ್ ಮಾಡಬಾರ್ದು ಮೀನು ಮಿಕ್ಕಿದ್ದು ಎಲ್ಲ ಪ್ಲೇಸಲ್ಲೂ ನೀಟಾಗಿ ಹಚ್ಚಿ ಅದು ಒಣಗಿದ ಮೇಲೆ ತೆಗೀರಿ ಈಗ ಮಾಡೋದ್ರಿಂದ ಬೇಗ ನಿಮಗೆ ಅನ್ವಾಂಟೆಡ್ ಹೇರ್ ಬಂದುಬಿಡುತ್ತೆ ಇನ್ನು ಮೂರನೇ ಮನೆ ಮದ್ದು ಹೆಸ್ರು ಕಾಳು ಪೌಡರ್ ಮಾಡ್ಕೊಳ್ಳಿ ಕಡ್ಲೆ ಹೆಸರು ಕಾಳು ಪೌಡರ್ ಬೇಕು ಒಂದು ಸ್ಪೂನು ಮೆಂತೆ ಮೆಂತೆನೂ ಪೌಡರ್ ಮಾಡ್ಕೊಳ್ಳಿ ಒಂದು ಸ್ಪೂನು ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ ಒಂದೊಂದು ಸ್ಪೂನ್ ಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರು ಹಾಕಿ ನೀರು ಸ್ವಲ್ಪ ಎಷ್ಟು ಪೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ನೀರು ಹಾಕೋಬೋದು ಅಥವಾ ಆಯಿಲ್ ಸ್ಕಿನ್ ಅಲ್ಲ ಅನ್ನೋರು ನಾವು ಡ್ರೈ ಸ್ಕಿನ್ ಇರೋರು ಹಾಲು ಯೂಸ್ ಮಾಡ್ಬೋದು ಹಾಲಾದರೂ ಯೂಸ್ ಮಾಡಿ ಆಯಿಲ್ ಸ್ಕಿನ್ ಇರೋರು ನೀರು ಯೂಸ್ ಮಾಡಿ ಎರಡನ್ನೂ ಚೆನ್ನಾಗಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಮೂರನ್ನು ಯೂಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಮುಖಕ್ಕೆ ಹಚ್ಚಿ ಒಣಗಿದ ಮೇಲೆ ಅದನ್ನ ನೀರಲ್ಲಿ ಡೈರೆಕ್ಟಾಗಿ ತೊಳಿಬಾರ್ದು ನೆನ್ಪಿಟ್ಕೊಳ್ಳಿ ಈ ಅನ್ವಾಂಟೆಡ್ ಹೇರ ರಿಮೂವ್ ಮಾಡಬೇಕಾದ್ರೆಲ್ಲ ಫಸ್ಟು ನೀವು ಪೇಸ್ಟು ಇವಾಗ ಫೇಶಿಯಲ್ ಏನೋ ಹಚ್ಚಿರ್ತೀರ ಯಾವುದೇ ಕ್ರೀಮ್ ಹಚ್ಚಿದ್ರು ಯಾವುದೇ ರೆಮಿಡಿ ಹಚ್ಚಿದ್ರು ಯಾವುದೇ ಮನೆ ಮದ್ದು ಹಚ್ಚಿದ್ರು ಅದು ಒಣಗಿದ್ಮೇಲೆ ನೀವು ಚೆನ್ನಾಗಿ ಮಸಾಜ್ ಮಾಡ್ತಾ ರಬ್ಬು ಮಾಡ್ತಾ ಇರಬೇಕು ರಬ್ ಮಾಡ್ತಾ ಮಾಡ್ತಾ ತೆಗಿಬೇಕು ಫಾರ್ ಎಕ್ಸಾಂಪಲ್ ಈಗ ಮೆಹೆಂದಿ ಹಚ್ಕೊಂಡ್ರೆ ಡೈರೆಕ್ಟಾಗಿ ನೀರಲ್ಲಿ ತೊಳೆಯಲೇ ತಾನೆ ಚೆನ್ನಾಗಿ ಫಸ್ಟ್ ಅದೆಲ್ಲ ಚೆನ್ನಾಗಿ ರಬ್ ಮಾಡಿ ಉದುರಿಸಿ ಆ ಮೆಹಂದಿದೆಲ್ಲ ಉದುರಿಸಿ ಆಮೇಲೆ ಕೈ ತೊಳ್ಕೊತೀವಲ್ವ ಹಾಗೆ ಇದನ್ನು ಚೆನ್ನಾಗಿ ರಬ್ ಮಾಡ್ತಾ ಮಾಡ್ತಾ ಅದೆಲ್ಲ ಫುಲ್ ನೀಟಾಗಿ ತಗೊ ತೆಗಿಬೇಕು ಅಂದರೆ ಈ ಹೆಸರು ಕಾಳದ ಹಿಟ್ಟಿರುತ್ತಲ್ಲೋ ಆ ಹಿಟ್ಟು ಮತ್ತು ಮೆಂತ್ಯೆಕಾಳ್ದು ಎಲ್ಲ ಪೌಡರ್ ಬಂದಿರುತ್ತಲ್ವಾ ಆ ಪೌಡರೆಲ್ಲ ನೀಟಾಗಿ ಉದುರಿಸ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡ್ತಾ ರಬ್ ಮಾಡ್ತಾ ಮಾಡ್ತಾ ಸ್ಕ್ರಬ್ ಮಾಡ್ದಂಗೆ ನೆನಪಿಗೆ ಗೊತ್ತಿರುತ್ತಲ್ಲ ಸ್ಕ್ರಬ್ ಅಂದರೆ ಸ್ಕ್ರಬ್ ಮಾಡ್ತಾ ಮಾಡ್ತಾ ಹಾಗೆ ತೆಗೆದ್ಬಿಡಿ ಫುಲ್ ಎಲ್ಲ ಅದು ಆದಮೇಲೆ ಸ್ವಲ್ಪ ಉಗುರುಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು ಹೀಗೆ ಮಾಡಿದ್ರೆ ಮಾತ್ರ ರಿಸಲ್ಟ್ ಗೊತ್ತಾಗುತ್ತೆ ನೀವು ಡೈರೆಕ್ಟಾಗಿ ನೀರಲ್ಲಿ ತೊಳಿಬೇಡಿ ತೊಳಿಬೇಡಿ ಪ್ಲೀಸ್ ಆ್ಯಂಡ್ ನೆಕ್ಸ್ಟ್ ಮನೆ ಕಡಲೆ ಹಿಟ್ಟು ಎರಡು ಸ್ಪೂನು ಅರಶಿನ ಒಂದು ಅರ್ಧ ಸ್ಪೂನು ಹಾಲು ಮಿಕ್ಸ್ ಮಾಡೋದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ನಿಂಬೆಹಣ್ಣು ಒಂದು ಟೀ ಸ್ಪೂನು ಆ್ಯಂಡ್ ಪ್ಯೂರಾಗಿರೋ ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚಿ ಹೀಗೆ ಮಿಕ್ಸ್ ಮಾಡಿ ಫಸ್ಟು ನೀಟಾಗಿ ಎಲ್ಲೆಲ್ಲಿ ನಿಮಗೆ ಅನಗತ್ಯ ಕೂದಲು ಅನ್ವಾಂಟೆಡ್ ಹೇರಿದೆ ಅಲ್ಲೆಲ್ಲ ನೀಟಾಗಿ ಹಚ್ಚಿ ಚೆನ್ನಾಗಿ ರಬ್ ಮಾಡ್ತಾ ರಬ್ ನೆಕ್ಸ್ಟ್ ಒಣಗಿದ್ಮೇಲೆ ಚೆನ್ನಾಗಿ ರಬ್ ಮಾಡ್ತಾ ಮಾಡ್ತಾ ಅದೆಲ್ಲಾನು ನೀಟಾಗಿ ತೆಗೆದು ಆಮೇಲೆ ನೀರಲ್ಲಿ ತೊಳಿಬೇಕು ನಿಮಗೆ ಹಾಗೆ ರಬ್ ಮಾಡೋಕ್ಕಾಗಲ್ಲ ಅಂತಂದರೆ ಅಲ್ಲೆಲ್ಲ ಹತ್ತಿ ಇಟ್ಬೋದು ಹತ್ತಿ ಇಟ್ಬಿಟ್ಟು ಹತ್ತಿ ಸಹಾಯದಿಂದ ನೀಟಾಗಿ ಅದೆಲ್ಲನೂ ರಿಮೂವ್ ಮಾಡ್ಬೋದು ಡೈರೆಕ್ಟಾಗಿ ನೀರಲ್ಲಿ ಮಾತ್ರ ತೊಳಿಬೇಡಿ ರಿಸಲ್ಟ್ ಗೊತ್ತಾಗಲ್ಲ ಓಕೆನಾ ಚೆನ್ನಾಗಿ ರಬ್ ಮಾಡ್ತಾ ಸ್ಕ್ರಬ್ ಮಾಡ್ತಿರಲ್ಲ ಅದೇ ಥರ ರಬ್ ಮಾಡ್ತಾ ಮಾಡ್ತಾ ತೆಗಿಬೇಕು ಅಥವಾ ಹತ್ತಿ ಇಟ್ಬಿಡಿ ಹತ್ತಿ ಇಟ್ಬಿಟ್ಟು ಹತ್ತಿ ಸಹಾಯದಿಂದ ನೀಟಾಗಿ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೋದು ನಿಮಗೆ ಒಬ್ರೊಬ್ರಿಗೆ ನಿಂಬೆ ಹಣ್ಣು ಅಡ್ಜಸ್ಟ್ ಆಗಲ್ಲ ಅಂಥವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ ಇದಕ್ಕೇನು ಬೇಕು ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಅರಿಶಿನ ಅರ್ಧ ಸ್ಪೂನು ಹಾಲು ಮಿಕ್ಸ್ಗೆ ಮಿಕ್ಸ್ ಮಾಡೋದಕ್ಕೆ ಪೇಸ್ಟ್ ಥರ ಮಾಡ್ಕೋಬೇಕಲ್ಲ ಹಾಲು ಯೂಸ್ ಮಾಡಿ ಆಯಿಲ್ ಸ್ಕಿನ್ ಇರೋರು ಆಯಿಲ್ ಸ್ಕಿನ್ ಅವ್ರಿಗೆ ನೀರು ಅಥವಾ ರೋಸ್ ವಾಟರ್ ಯಾವ್ದಾದ್ರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಹಾಲು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚಿ ಹಚ್ಚಿದ್ಮೇಲೆ ಮೇಲೆ ಹೇಳಿದ್ಮೇಲೆ ಚೆನ್ನಾಗಿ ರಬ್ ಮಾಡ್ತಾ ಫಸ್ಟ್ ರಿಮೂವ್ ಮಾಡಿ ಅದಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಮುಖ ತೊಳಿರಿ ಹೀಗೆ ವಾರಕ್ಕೆ ಎರಡು ಸಲ ನಾನು ಮಾಡಬೇಕು ಫ್ರೆಂಡ್ಸ್ ತುಂಬ ಜಾಸ್ತಿ ಇದೆ ನನಗೆ ಕೂದಲು ತುಟಿ ಮೇಲ್ ಭಾಗದಲ್ಲಿ ಕೆನ್ನೆ ಭಾಗದಲ್ಲಿ ಅಂತೂ ತುಂಬ ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇದೆ ಏನು ಮಾಡಬೇಕು ಅವು ಯಾವ ಯೂಸ್ ಮಾಡಿದ್ರು ಕಮ್ಮಿ ಆಗಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡಿ ನಿಜವಾಗಲೂ ಕಮ್ಮಿ ಆಗುತ್ತೆ ಜೆಲಾಟಿನ್ ಪೌಡರ್ ಜೆಲಾಟಿನ್ ಪೌಡರ್ ಹೊರಗಡೆ ನಿಮಗೆ ಮಾ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಎಲ್ಲ ವೆಬ್ಸೈಟ್ಸಲ್ಲೂ ಸಿಗ್ತಾಯಿದೆ ಫ್ರೆಂಡ್ಸ್ ಆನ್ಲೈನ್ ಶಾಪಿಂಗ್ ಮಾಡಿದ್ರು ನಿಮಗೆ ಸಿಗುತ್ತೆ ಜೆಲಟಿನ್ ಪೌಡರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರೋ ತೊಳೆ ಆದಷ್ಟು ಅದು ಎರಡು ಸ್ಪೂನ್ ಬೇಕು ಆ ಪೌಡರು ಅದಕ್ಕೆ ಬಿಸಿ ಹಾಲೇ ಬೇಕು ತಣ್ಣಗಿರೋ ಹಾಲು ಹಾಕಿದ್ರೆ ಅದು ಕರಗಲ್ಲ ಫ್ರೆಂಡ್ಸ್ ಇದು ಕರಗಬೇಕು ಅಂತಂದರೆ ಬಿಸಿ ಬಿಸಿ ಹಾಲೇ ಹಾಕಬೇಕು ಎರಡರಿಂದ ಮೂರು ಟೀ ಸ್ಪೂನಷ್ಟು ಬಿಸಿಯಾಗಿರೋ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಉಂಡೆ ಏನೂ ಹಾಕ್ಬಾರ್ದು ಚೆನ್ನಾಗಿ ನೈಸ್ ಪೌ ನಾವು ನೈಸ್ ಪೇಸ್ಟ್ ಥರ ಆಗಬೇಕು ನೆನ್ಪಿಟ್ಕೊಳ್ಳಿ ಉಂಡೆ ಆಗಿಬಿಡುತ್ತೆ ಗಂಟು ಕಟ್ಟುತ್ತೆ ಆಗ ಹಾಕ್ದಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಬಿಸಿ ಹಾಲು ಹಾಕಿದ್ರೆ ಮಾತ್ರ ಕರಗುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಆರೆಂಜ್ ಜ್ಯೂಸ್ ಹಾಕ್ಬೋದು ಆರೆಂಜ್ ಜ್ಯೂಸ್ ಮನೇಲಿ ಇಲ್ಲ ಅಂದಾಗ ಜೇನುತುಪ್ಪ ಇರುತ್ತಲ್ವ ಆ ಜೇನುತುಪ್ಪ ಯೂಸ್ ಮಾಡಿ ಆರೆಂಜ್ ಜ್ಯೂಸ್ ಅಥವಾ ಜೇನುತುಪ್ಪ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಬೇಕು ಅದು ನೆನ್ಪಿಡಲಿ ಇದು ತುಂಬ ಬಿಸಿ ಹಾಲಾಗಿರುತ್ತಲ್ವ ಮುಖಕ್ಕೆ ಹಚ್ಬೇಕಾದ್ರೆ ಒಂದು ಸಲ ಕೈಗೆ ಹಚ್ಚಿ ನೋಡಿ ಒಂದು ಸಲ ಸ್ವಲ್ಪ ಉಗ್ರು ಬೆಚ್ಚಗಾಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಹಚ್ಚಿ ಇಲ್ಲ ಮುಖ ಸುಡುತ್ತೆ ಹುಷಾರು ఉగురు బెచ్చుకు ఉగురు బెచ్చికి అది మేలు హచ్చి తుంబణ్గాట్బిడి గట్టిగాబడతా అదొందు డేంజర్ ఇల్లి తుంబ గట్టిగా అది డే గట్టిగా హచ్చాగల సో నీ పేస్ట్ ఉగురు బెచ్చిరబు ని మొక్క అదే తడి అందర ఫస్ట్ కైకి స్వల్ప హచ్చి నోడి అది ఓకే అస్ట్ బీ బాడి తట్కళతే అంతే మొక్కకి హి నీట హచ్చి ಇಪ್ಪತ್ತೈದು ನಿಮಿಷ ಬಿಟ್ಟು ನೀಟಾಗಿ ಅದನ್ನ ತೆಗಿಬೇಕು ಅದು ಅಷ್ಟೇ ಇದು ಎಗ್ ಎಗ್ ಮಾಸ್ಕ್ ಹಾಕ್ತೀವಲ್ಲ ಅದೇ ಥರ ಮಾಸ್ಕ್ ಥರನೇ ಬರುತ್ತೆ ಇದನ್ನ ತೆಗಿಬೇಕಾದ್ರೆ ನಿಮ್ಮ ಕೆನ್ನೆ ಭಾಗದಿಂದ ಅಂದರೆ ಗ ಗಲ ಗಲ್ಲ ಭಾಗದಿಂದ ಮೇಲಕ್ಕೆ ಅಪುವರ್ ಡೈರೆಕ್ಷನಲ್ಲೇ ತೆಗಿಬೇಕು ನಿಮ್ಮ ತುಟಿ ಭಾಗದಿಂದ ಮೇಲಕ್ಕೆ ಅಂದರೆ ಹಣೆವರೆಗೂ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗಿಬೇಕು ನೆನ್ಪಿಟ್ಕೊಳ್ಳಿ ಮೇಲಿಂದ ತೆಗಿಬೇಡಿ ಕೆಳಗಡೆಯಿಂದ ಅಂದರೆ ಕೆನ್ನೆ ಭಾಗದಿಂದ ಮೇಲಕ್ಕೆ ಹಣೆ ಭಾಗ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೀರಿ ಆವಾಗ ನಿಮಗೆ ಕೂದಲೆಲ್ಲ ಬಂದುಬಿಡುತ್ತೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಜಾಸ್ತಿ ಇದ್ರೆ ಇದನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ಹೇಳಿದ್ನಲ್ಲ ಅವೆಲ್ಲ ಅವೆಲ್ಲ ವರ್ಕ್ ಆಗುತ್ತೆ ಇನ್ನು ವಾರಕ್ಕೆ ಒಂದ್ಸಲ ಯೂಸ್ ಮಾಡಿ ಫ್ರೆಂಡ್ಸ್ ಇನ್ನು ವಾರಕ್ಕೆ ಎರಡು ಸಲ ಯೂಸ್ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ ನಿಮಗೆ ನೆಕ್ಸ್ಟ್ ಬಂದಾಗ ಮತ್ತೆ ಯೂಸ್ ಮಾಡ್ಬೋದು ನಿಜವಾಗ್ಲು ಫುಲ್ ಕ್ಲಿಯರ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಕಣ್ಣಿನ ಭಾಗದ ಹತ್ರ ಎಲ್ಲ ಹಚ್ಬೇಡಿ ಹೈಬ್ರೋಸ್ ಹತ್ರ ಹಚ್ಬಾರ್ದು ಹೈಬ್ರೋಸ್ ಬಂದ್ಬಿಡುತ್ತೆ ಹೇಳ್ತಿದ್ದೀನಿ ಹೈಬ್ರೋಸ್ ಭಾಗದಲ್ಲಿ ಹಚ್ಬೇಡಿ ಇಲ್ಲೂ ಅಷ್ಟೇ ಒಂದು ಆದಷ್ಟು ಬ್ಯಾ ಒಂದು ಹೇರ್ ಬ್ಯಾಂಡ್ ಥರ ಹಾಕ್ಕೊಂಡು ಹಚ್ಚಿ ಇಲ್ಲಾಂದ್ರೆ ಇಲ್ಲಿರೋ ಕೂದೆಲ್ಲ ಬಂದ್ಬಿಡುತ್ತೆ ಸೊ ಆದಷ್ಟು ಎಲ್ಲೆಲ್ಲಿ ನಿಮಗೆ ಕೂದಲು ಬೇಡ ಅಲ್ಲಿ ಮಾತ್ರ ಹಚ್ಚಿ ತುಟಿ ಭೇ ಮಾಗದಲ್ಲಿ ಇದರಿಂದ ವೈಟ್ ಹೇಡ್ಸು ಕ್ಲಿಯರ್ ಆಗುತ್ತೆ ವೈಟ್ ಎಡ್ಸ್ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ ಹಚ್ಚಿ ನಾನು ಹೇಳ್ದಂಗೆ ರಬ್ ಮಾಡ್ತಾ ಮಾಡ್ತಾನೆ ತೆಗಿಬೇಕು ಆಮೇಲೆ ಉಗುರು ಬೆಚ್ಚಗಿರೋ ನೀರಲ್ಲೇ ತೊಳಿಬೇಕು ಗೊತ್ತಾಯಿತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಎಷ್ಟು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದೇ ಹಿಂದೆ ಕನ್ನಡ ಮಾತೆ